Hi friends, welcome back to my channel. Nan ivattu ee video dalli fish fry torustha idini. Adukku munche yararinu nan channel ge subscribe madilla, bega subscribe maadkoli. Fish fry antu tumbane ruchiyagi bandittu, bani hege madodu anta nodona. Nan illi nalakku katla meen tondirodu, adakke 2 spoon GFC avara kabab powder use maartta idini. Next 1 spoon ginger garlic paste. ಮತ್ತೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಇಲ್ಲ ಅಂದ್ರೂ ಪರವಾಗಿಲ್ಲ ಉಳಿಗೋಸ್ಕರ ನಿಂಬೆಹಣ್ಣನ್ನ ಯೂಸ್ ಮಾಡ್ಬೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದೇ ಫಿಶ್ಗೆ ಅಪ್ಲೈ ಮಾಡ್ಕೊತಾ ಹೋಗ್ತೀನಿ ಈ ಥರ ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಆದರೂ ಮಿನಿಮಮ್ ಬಿಡಬೇಕು ಒಂದು 30 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ನಾವು ಇದನ್ನ ತವಾ ಕಬಾಬ್ ಮಾಡ್ತೀವಲ್ಲ ಆ ಥರನಾದರೂ ಮಾಡ್ಕೋಬೋದು ಇಲ್ಲ ತವಾ ಮೇಲೇ ಬೇಯಿಸ್ಕೋಬೋದು ನಾವಿಲ್ಲಿ ಏರ್ ಫ್ರೈಯರ್ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಹೇಗೆ ಮಾಡೋದು ಅಂತಂದು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟು ಅದು ಏರ್ ಫ್ರೈಯರ್ದು ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಈಗ ಒಂದೊಂದೇ ಫಿಶ್ನ ಅದರಲ್ಲಿ ಹಾಕ್ತಾ ಇದ್ದೀವಿ ನಾನು ಮುಂಚೆ ತಂದೂರ್ ಚಿಕನ್ ಕೂಡ ಇದರಲ್ಲೇ ಮಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ ನೆಕ್ಸ್ಟು ನೋಡಿ ಇಲ್ಲಿ ಆಪ್ಷನ್ ಸೆಟ್ ಮಾಡ್ತಾ ಇದ್ದೀವಿ ಫಿಶ್ದು 23 ಮಿನಿಟ್ಸ್ ಅಂತ ತೋರಿಸ್ತಿದೆ 160 ಡಿಗ್ರಿ ನೆಕ್ಸ್ಟು ಅದರ ಅರ್ಧ 13 ಮಿನಿಟ್ಸ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಸೈಡ್ ಇರುತ್ತಲ್ಲ ಅದಕ್ಕೆ ತಿರುವಿ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ಫ್ಲಿಪ್ ಮಾಡಿ ಇನ್ನೊಂದು 13 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ಉಳಿದಿದ್ದ ಮಸಾಲ ಎಲ್ಲ ಇನ್ನೊಂದು ಸೈಡ್ಗೆ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಇನ್ನೊಂದು 13 ಮಿನಿಟ್ಸ್ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಫೈನಲ್ಲಾಗಿ ಈ ಥರ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ